ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ನ 10 ರಿಂದ 12 ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದ್ರ ಮೂಲಕ ಒಂದು ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಎಲ್ಲಿದೆ? ಜೆಡಿಎಸ್ ಅವನತಿಯತ್ತ ಸಾಗ್ತಾ ಇದೆ. ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ಸಿದ್ಧಾಂತ ಇಲ್ಲ, ಹೀಗಾಗಿ ಅಲ್ಲಿದ್ದವರೆಲ್ಲ ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ಚುನಾವಣೆಗೂ ಮುಂಚೆಯೇ ಶಾಸಕರು ಕಾಂಗ್ರೆಸ್ ಸೇರ್ತಾರೆ. ಇರೋ 19 ಶಾಸಕರಲ್ಲಿ 10 ರಿಂದ 12 ಮಂದಿ ಕಾಂಗ್ರೆಸ್ಗೆ ಬರ್ತಾರೆ ಅಂತ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಸಿಡಿಸಿದ್ದಾರೆ. 17 ನಂಬರ್ 18 ಅವೇನ ಬಂದ್ಬಿಟ್ಟವೆಲ್ಲಾನು, ಅಥವಾ 12 ಜನ ರೆಡಿ ಆಗವ್ರೆ ಈಗ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳಿಕ್ಕೆ, 6-7 ಜನ ಇರ್ತೀರಿ, ಏನು ಮಾಡ್ತಾರೆ ಪಾಪ ಅವರೆಲ್ಲ ಸೇರಿಕೊಂಡು? ಮಾತಾಡಿದಾರ ಸರ್? ಅಲ್ಲ, ಮಾತಾಡಿದಾರಲ್ಲ ಅಪ್ಪಪ್ಪ, ಅವ್ರೇನ ಅವ್ರಿಗೆ ಒಂದು ಸಿದ್ಧಾಂತ ಬೇಕಾಗಿತ್ತು. ಜೆ ಡಿ ಎಸ್ಲಿ ಇದ್ದರು, ನಾವು ಯಾರಿಗೂ ಕರೀತಾ ಇಲ್ಲ. ನೋಡಿ, ಎಲ್ಲ ಪಕ್ಷದಲ್ಲೂ ಒಂದು ಸಿದ್ಧಾಂತ ಇರ್ತದೆ, ಅವ್ರಿಗೆ ಒಂದು ಜೆ ಡಿ ಎಸ್ಸು ಒಂದು ಸಿದ್ಧಾಂತದ ಮೇಲೆ ನಡೀತಾ ಇತ್ತು ಅದನ್ನು. ಇವತ್ತು ಆ ಸಿದ್ಧಾಂತ ಎಲ್ಲ ಬಿಜೆಪಿಗೆ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ ಪಾಪ? ಯಾವುದರ ಒಂದು ಸಿದ್ಧಾಂತ ಇರುವಂಥ ಪಕ್ಷಕ್ಕೆ ಅವರು ಬರ್ಮಾಡಬೇಕಾಗ್ತದೆ. ಅವ್ರದ್ದೇ ಆದಂಥ ಒಂದು ಗೌರವವನ್ನು ಅವರು ಸಮಾಜದಲ್ಲಿ ಇಟ್ಕೋಬೇಕಾಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಅವರು ಯಾವುದೇ ಅಮಿಷ ಇಲ್ಲದೇನೆ, ಯಾವುದೇ ಕರೆ ಇಲ್ಲದೇನೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನ ಒಪ್ಪಿ ಅವರೆಲ್ಲ, ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ ನೇತೃತ್ವವನ್ನು ಒಪ್ಪಿ ಅವರೆಲ್ಲರೂ ಕೂಡ ಇವತ್ತು ಪಕ್ಷಕ್ಕೆ ಬರ್ತಾರೆ. 10 ರಿಂದ 12 ಜನ ಎಮ್ ಎಲ್ ಎಗಳು ರೆಡಿ ಆಗವ್ರು. ನನ್ನ ನೇತೃತ್ವ ಏನಿಲ್ಲ ಸ್ವಾಮಿ, ನಾನು ಎಲ್ಲರ ಜೊತೆ ಮಾತಾಡ್ತೀನಿ. ನಾನು ಎಲ್ರಿಗೂ ನಾನು ಭಾಳ ಇಷ್ಟಪಡ್ತಾರೆ. ಜೆ ಡಿ ಎಸ್ ನನಗೆ ಭಾಳ ಇಷ್ಟಪಡ್ತಾರೆ. ನನಗೆ ಜೆ ಡಿ ಎಸ್ ಎಮ್ ಎಲ್ ಎಗಳನ್ನೇ ವಿಧಾನಸೌಧದಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಏ, ಗೆದ್ದಿದ್ದೆಯಲ್ಲಯ್ಯ ಬಾಪ, ಗೆದ್ದಿದ್ದೀಯಲ್ಲಪ್ಪ, ನಮ್ಮ ಮೇಲೆ ಗೆದ್ದಿದ್ದೀಯ ಬಾರ ಅನ್ಬಿಟ್ಟು ನನಗೆ ಭಾಳ ಪ್ರೀತಿ ಮಾಡ್ತಾರೆ, ಮುತ್ತಿಕ್ತಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.